ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಕೆಎಸ್ ಈಶ್ವರಪ್ಪ ನಟ ಪುನೀತ್ ರಾಜ್‌ಕುಮಾರ್ ಅವರ ಅಕಾಲಿಕ ಮರಣಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಹಾಗೂ ರಾಜ್ ಕುಟುಂಬಕ್ಕೆ ದೇವರು ದುಃಖವನ್ನು ಭರಿಸುವಂತ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ಒಟ್ಟಾರೆ ಸಚಿವ ಕೆಎಸ್ ಈಶ್ವರಪ್ಪ ಪುನೀತ್ ಸಾವಿನ ಕುರಿತು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದ ಚಲನಚಿತ್ರದ ಮೇರು ನಟ ಪುನೀತ್ ರಾಜ್‌ಕುಮಾರ್ ಅವರ ಅಕಾಲಿಕ ಮರಣ ಯಾರೂ ನಿರೀಕ್ಷೆ ಮಾಡಲಿಲ್ಲ. ಹಿಂದಿನ ದಿನ ಅವರು ಇದ್ದರು, ಮರುದಿನ ಬೆಳಿಗ್ಗೆ ಅವರು ಇಲ್ಲ ಅಂದ್ರೆ ನಂಬಕ್ಕೆ ಆಗಲ್ಲ. ಒಂದು ಮತ್ತು ಬಹಳ ಚಿಕ್ಕ ವಯಸ್ಸು, ಅತಿ ಹೆಚ್ಚು ಪ್ರತಿಭಾವಂತ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಲನಚಿತ್ರ ರಂಗದಲ್ಲಿನೇ ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದಂತ ಸೌಮ್ಯ ವ್ಯಕ್ತಿ, ಬಹಳ ಸಜ್ಜನ ಅಂತ ಒಬ್ಬ ಕಲಾವಿದ ಅಂತವನ್ನ ಕಳ್ಕೊಂಡು ಇಡೀ ಕರ್ನಾಟಕ ರಾಜ್ಯವೇ ಬರಡಾಗಿದೆ, ದುಃಖದಲ್ಲಿ ಮುಳುಗಿದೆ. ನಾವು ಯಾರು ಕಲ್ಪನೆ ಮಾಡಿರಲಿಲ್ಲ ಪುನೀತ್ ರಾಜ್‌ಕುಮಾರ್ ಅವರು ಇಷ್ಟು ಬೇಗ ನಮ್ಮನ್ನ ಅಗಲಿಸ್ತಾರೆ ಅಂತ, ಅಗಲಿಗೆ ತೆರಳ್ತಾರೆ ಅಂತ. ನಾವೆಲ್ಲರೂ ಅವ್ರ ಕುಟುಂಬ ಇದ್ದಂಗೆನೆ, ಮತ್ತು ಅವರ ಹೆಂಡತಿಗೆ, ಮಕ್ಕಳಿಗೆ, ಅವರ ಕುಟುಂಬದವರಿಗೆ ಎಲ್ಲರೂ ಕೂಡ ಆ ಒಂದು ದುಃಖ ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅನ್ನೋ ತಮ್ಮ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ.